గృహస్థులందరూ వారి వారి గోత్రనామాలు వారు చెప్పుకోవాలండి. సహ సహ కుటుంబానాం క్షేమస్థైర్య క్షేమస్థైర్య విజయవీర్య విజయవీర్య ఆయురారోగ్య ఆయురారోగ్య ఐశ్వర్య ఐశ్వర్య అభివృద్ధ్యర్థం అభివృద్ధ్య ధర్మార్థ ధర్మార్థ కామ్యమోక్ష కామ్యమోక్ష చతుర్విధ చతుర్విధ ఫల పురుషార్థ ఫల పురుష సిద్ధ్యర్థం సిద్ధ్యర్థ శ్రీలక్ష్మి శ్రీలక్ష్మి నారాయణ నారాయణ ప్రీత్యర్థం ప్రీత్యర్థం సర్వేషాం సర్వేషాం లోకానాం లోకానాం క్షేమార్థం క్షేమార్థం శ్రీవైకానస శ్రీవైకానస దివ్య దివ్య ఆగమోక్త ఆగమోక్త సకరేణ సకరేణ కళ్యాణోత్సవం కళ్యాణోత్సవం ఆచార్యముఖేన ఆచార్యముఖేన అహం అహం కారేష్యే కారేష్యే సర్వం సర్వం శ్రీనివాసార్పణమస్తు శ్రీనివాసార్పణమస్తు ಶ್ರೀ ವೆಂಕಟೇಶಾಯ ನಮಃ. ತಿರುಮಲೇಶನ ದಿವ್ಯ ಕಲ್ಯಾಣೋತ್ಸವದಲ್ಲಿದೀಗ ವೀಕ್ಷಿಸುತ್ತಿದ್ದೀರಿ, ಪರಮಾತ್ಮನ ದಿವ್ಯ ದರ್ಶನವಾಗುತ್ತಿದೆ. ಶ್ರೀ ವೆಂಕಟೇಶಮತಿ ಸುಂದರ ಮೋಹನಾಂಗಂ ಶ್ರೀ ಭೂಮಿಕಾಂತಮರವಿಂದದಲಾಯತಾಕ್ಷಂ ಪ್ರಾಣಪ್ರಿಯಂ ಪರಮಕಾರುಣಕಾಂಬುರಾಶಿಂ
ಬ್ರಹ್ಮೇಶ ವಂದ್ಯಮೃತಂ ವರದಂ ನಮಾಮಿ. ಅಖಿಲ ವಿಬುಧ ವಂದ್ಯಂ ವಿಶ್ವರೂಪಂ ಸುರೇಶಮ ಭಯವರದಹಸ್ತಂ ಕಂಜಜಾಕ್ಷಂ ರಮೇಶಂ ಜಲಧರ ನಿಭ ಕಾಂತಿಂ ಶ್ರೀಧರಾಭ್ಯಾಂ ಸಮೇತಂ ಪರಮಪುರುಷಮಾದ್ಯಂ ವೆಂಕಟೇಶಂ ನಮಾಮಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಶ್ರೀಯಪತಿ ಶ್ರೀವೆಂಕಟೇಶ ದೇವರ ಕಲ್ಯಾಣೋತ್ಸವದ ವೈಭವ ತಿರುಮಲ ಕ್ಷೇತ್ರದಿಂದ ಪ್ರತ್ಯಕ್ಷ ಪ್ರಸಾರದಲ್ಲಿದೀಗ ವೀಕ್ಷಿಸುತ್ತಿದ್ದೀರಿ ಶ್ರೀವೆಂಕಟೇಶ್ವರ ಭಕ್ತಿವಾಹಿನಿಯ ಮೂಲಕ. ಆತ್ಮೀಯ ಭಗವದ್ ಬಾಂಧವರೇ, ಸಮಸ್ತ ಬ್ರಹ್ಮಾಂಡವನ್ನೂ ಕೂಡ ತನ್ನ ಉದರದಲ್ಲಿ ಹಿಂಬಿಟ್ಟುಕೊಂಡು ಸಲಹುತ್ತಿರುವಂತಹ ಪರಮಾತ್ಮ ಪ್ರತಿಯೊಬ್ಬ ಜೀವನಲ್ಲಿಯೂ ಕೂಡ ತಾನು ನೆಲೆಸಿದ್ದು ತಾನೇ ಕಾರ್ಯಗಳನ್ನು ಮಾಡಿ ಮಾಡಿಸುತ್ತಾ ಅವರಲ್ಲಿ ಪ್ರೇರಕನಾಗಿ ನಿಂತು ಅವರನ್ನು ಮುನ್ನಡೆಸುತ್ತಿದ್ದಾನೆ. ಅಂತಹ ಪರಮಾತ್ಮನೇ ಗೀತಾಚಾರ್ಯನಾಗಿ ಶ್ರೀಕೃಷ್ಣನಿಗೆ ತಾನು ಉಪದೇಶವನ್ನು ಮಾಡಿದ್ದಾನೆ. ನರನಾದಂತಹ ಆ ಅರ್ಜುನನಿಗೆ ನಾರಾಯಣನಾದಂತಹ ಶ್ರೀಕೃಷ್ಣನ ಉಪದೇಶ ಸಮಸ್ತ ಜಗತ್ತಿಗೂ ಕೂಡ ಮಾಡಿರುವಂತಹದ್ದು. ಅಂತಹ ಶ್ರೀಕೃಷ್ಣನ ಆ ಗೀತೋಪದೇಶದ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಆ ಶ್ರೀನಿವಾಸನನ್ನೇ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ನಮ್ಮ ಸಮಸ್ತವಾದಂತಹ ದುಃಖಗಳನ್ನು ದೂರ ಮಾಡುವ ಜಗದೇಕ ವಂದ್ಯನಾದ ಪರಮಾತ್ಮ ಶ್ರೀವೆಂಕಟರಮಣನನ್ನು ನಾವು ಧ್ಯಾನಿಸೋಣ. ಇದೋ ಶಂಖಚಕ್ರಧರನ ಕಲ್ಯಾಣೋತ್ಸವ ಪ್ರಾರಂಭವಾಗಿದೆ. ಕರ್ಮಾರಂಭೆ ಪುಂಡರೇ ಪವಿತ್ರೇಣ ತ್ರಿಮೂರ್ತಿ ಆವಾಹಯಾಮಿ. ಹರೇ ಓಂ ಭಗವತ ಬಲೇನ ಭಗವತ ವೀರ್ಯೇಣ ಬೋಧ ಅಸ್ಥಿರಸ ಬೋಧ ಕಮಣ ಬೋಧ ಅನುಜ್ಞಾತ ಬೋಧ ಅನುಗ್ರಹಿತ ಬೋಧ ಅಮೃತಸ್ಯ ಭಗವತ ಕರ್ಮ ಕರಿಷ್ಯಾಮಿ. ತತ್ ಭಗವಾನ್ ಅನುಮನ್ಯತಾಂ ಸಾಮ್ಯಂತ ಗೋರಾಣಿ ಸಾಮ್ಯಂತ ಭಾವಾನಿ ಸಾಮ್ಯಂತ ಸುಭಾನಿ ಸುಭಾನ್ ಮದ್ದಂತಾ ಸುಧಾಂ ಸುಭಾನೇ ಸೋ ತಸ್ಮಾತ್ ಆಧಿಕಂ ಕರ್ಮನಿ ಕಲೋ ಯರಿಸುತ್ತ ತಸ್ಮೈ ಸಮಸ್ತ ವೇದಾರ್ಥ ವಿದೇ ವಿಘ್ನದೇ ನಮಃ. ಶ್ರೀಲಕ್ಷ್ಮೀ ವಲ್ಲಭಾರಂಭಾಮಿ ಘನೋಮನಿ ಮಧ್ಯಮ ಅಸ್ಮದ್ ಆಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ ವಂದೇ ವಿಘ್ನ ಸಂಸಾರ್ಥ ಧಾತೃ ಮಹೋತ್ತಮ ಋಷಿಂ ಪರಂ ಋಗ್ವಾದ ಮುನಿ ಶ್ರೇಷ್ಠಾ ಧಂಸೋತ್ ಯಜ್ಞ ಪ್ರವರ್ತಕಂ ನಾರಾಯಣ ವಿದಾಸ್ಯ ಸಾತ್ಮ ಜಾಪರ ಪ್ರಿಯ ಋಗ್ವಾದ ಮುನಿ ಶಿಷ್ಯ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂಬರಂ ವಿಷ್ಣು ದಶವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಚ ಯೇ ಸರ್ವ ವಿಘ್ನೋಪದಾಂತ ಯಸ್ಯತ್ ವಿರೋಕ್ ರಾಜ್ಯ ಭಗವತ ನಾರಾಯಣ ಪದೇ ಪುರುಷೋತ್ತಮಸ್ತೆ ಶ್ರೀನಿವಾಸ ಸ್ವಾಮನ ವೈವಾಹಿ ಗೋಚಾಂಗ ಗಂಗಾಂಗೇನ ಶುದ್ಧ ಪುಣ್ಯವಾಚನ ಘರಿಸೆ ಅದೋಷಕ್ತನಾರಾಧನ ಘರಿಸೆ ಬ್ರಾಹ್ಮಣ ಭೂತಂ ನಿಜಭೂತಂ ವಿವಾಹ ಗಂಗಾಯ ನಮಃ. ಕಾವೇರಿ ತುಂಗಭದ್ರಾಜಿಷ್ಣೇ ಭಾಗ್ಯರಥಿ ಪಂಚ ಗಂಗಾ ಪ್ರಕೀರ್ತಃ ಗಂಗಾಂಜನಮಾವಾಯಾಮಿ ಜಲೇ ವರ್ಣಮಾವಾಯಾಮಿ ಸಹೋದಮಾವಾಯಾಮಿ ಭಗ್ನಾಂಬರಮಾವಾಯಾಮಿ ಕಾತಸ್ಮಜಮಾವಾಯಾಮಿ ಪ್ರದೇಶಮಾವಾಯಾಮಿ ವರುಣಾಯ ನಮಃ. ಇದ ಮಾತನ ಆರ್ಘ್ಯ ಭಾಗ್ಯಾಚಮನಿ ಆದಿಚಿತ್ರೋಪಚಾರಾಂ ಸಮರ್ಪಯಾಮಿ ನಾನಾಜ ವರ್ಣಪತ್ರ ಪುಷ್ಪಾಣಿ ಪೂಜಯಾಮಿ ಭೋಗದೇವಲಂಕರಣಾದ ಹತ್ತದಾಂ ದಾರಿಯಾಮಿ ಗುಣಫಲ ನಿವೇದಿಯಾಮಿ ತಾಂಬೂಲಮದಿ ಉಪದ ತಾಂಬೂಲ ನಿವೇದಿಯಾಮಿ ವರುಣಾಯ ನಮಃ. ಸುಪ್ರೇತಃ ಸುಪ್ರಸನ್ನ ವರದ ಭವಂತು ಅದು ವಿಷಕ್ಜನಾರಾಧನ ಗರಿಸೆ ವಿಷಕ್ಜನಂ ಚಕಲಿದಂಬ್ರೋಡ ಸೈನ್ಯಾಧನಾಥ ಮುದ್ರಾ ಚಕ್ರೇ ಕರತಲ ಯೋಗ್ಯ ಸಂಘ ದಂಡ ಉದಾನಂ ಸುಭಾಂಗಂ ಸಪನಿ ಮಕುಟಂ ದಿಲೋ ಸಂಜಾ ದೇವಂ ಧನು ಜುಜಂ ತತ್ ಪದ್ಮ ಸೂತ್ರ ಪದೆ ನಿಯಾ ಸಮೇತಂ ವಿಷಕ್ಜನಾಯ ನಮಃ. ಓಂ ಪದ್ಮಾಕಾರ ಮಂಡಲೆ ವಿಷಕ್ಜನ ಮಾವಾಯಾಮಿ ಕಾಂತಮಾವಾಯಾಮಿ ಹರಮಾವಾಯಾಮಿ ಅಮಿತಮಾವಾಯಾಮಿ ನಿಧಾನ ಪಾನಮಾವಾಯಾಮಿ ಸದಕ್ಷಿಣೇ ಸೂತ್ರವತಿ ಮಾವಾಯಾಮಿ ವಾಮೇ ಜಯ ಮಾವಾಯಾಮಿ ಸೂತ್ರವತಿ ನಿಯಾ ಸಮೇತ ವಿಷಕ್ಜನಾಯ ನಮಃ.
ज्ञानम दर्पयामि आर्घ्यपाद्यादमने द्रौपदाराम दर्पयामि नानादपर्णपत्रपुष्पाणि पूजयामि ओम विश्वक्ते नाय नमः कान्ताय नमः हराय नमः अमिताय नमः अनपाय नमः पौत्रवध्ये नमः जया नमः पौत्रवध्ये यादमे विश्वक्ते नाय नमः नानादपर्णपत्रपुष्पाणि पूजयामि द्रौपदेवनङ्कर्णहस्तमद्रामदार्यामि ಭದ್ರಂಗರಣೇ ವಿಶೃಣಿಯಾಮ ದೇವಾ ಭದ್ರಮಸೆ ಭಾಗ್ಯವರಿದ್ರಾ ಓಂ ಪುಣ್ಯಾಹಮಸ್ತು ಶುಭಮಸ್ತು ಆಯುಷ್ಯಮಸ್ತು ಆರೋಗ್ಯಮಸ್ತು ಅದಲೈಶ್ವರ್ಯಮಸ್ತು ಅಪ್ರಹದಮಸ್ತು ಶುಭಮಸ್ತು ಶುಭಭಗ್ನಸ್ತು ಅವಿಘ್ನಮಸ್ತು ಪುಣ್ಯಾಹಮೇವ ಕುರುತೆ ವೈವಾಹಿಕ ಜ್ವಾಂಗ ಕರ್ಮಣಿ ಸ್ವಸ್ಥ ಭ್ರಮಂತೋ ಭ್ರಮಂತೋ ವಸನ ಘೋಷಾ ವಿಶ್ವವೇದ ಸ್ವಸ್ಥ ನಷ್ಟಾರ ಮಹೇಶ ನೇಮಿತ ದಾದೋ ವೈವಾಹಿಕ ಜ್ವಾಂಗ ಕರ್ಮಾಂಗ ವಜ್ರ ಭ್ರಮಂತೋ ಭ್ರಮಂತೋ ಉದಾಸ್ತು ನೇ ಮಿತ್ರಂ ದಯ ಮಿತ್ರೇನ ಅಸ್ತು ಅನುರಾಧಾನ ವಿಜಾ ವರ್ತಯಂತ ಸಜನ ದೇವ ಮಿಸರ ದಸವೇರಾ ನಮೋ ನಮೋ ಬೋಧ ಜಯ ಮಾನೋ भागम देवेद्यावित धान्यान चंद्रमा सुरते दीर्घमायो विद्युन्नव समृद्धि सर्वसमृद्धि ಜನ ಪವಿತ್ರೇಣ ವಿಚರ್ಷಣೆ ಏಕ್ ಭೂತಾ ಸ್ಥಾಪನಾ ತಮಾಂ ಪುನಂತ ಮಾದೇವ ಜನ ಪುನಂತ ಮನಮಾದೇಯ ಪುನಂತ ವಿಶ್ವಾಯ ಜಾತ ವೇದ ಪವಿತ್ರವದ ಪವಿತ್ರೇಣ ಪುನಃ ಹಿಮ ಶುಕ್ರೇಣ ದೇವ ವ್ಯಜ್ಯತ ಅಗ್ನೇ ಕೃತ್ವಾಗದ ಗಮ್ರಣೋ ಹೇದೇವ ಬ್ರಹ್ಮಚುಷೇ ಅಗ್ನೇತಿಕ ಮಂದನ ಬ್ರಹ್ಮದೇನ ಪುನೀಮಹೆ ಉಪಾಭ್ಯಾಂ ದೇವಸವದ ಪವಿತ್ರೇಣ ಸಮೇನ ಚ ಇದಂ ಬ್ರಹ್ಮ ಪುನೀಮಹೆ ವೈಶ್ವದೇವೇ ಪುನತೆ ದೇವ್ಯಾಗಾದ ಎಸ್ ಭಗ್ನೇಸ್ತನು ವಾವೇದ ಪುಷ್ಟಾ ಅಯಾ ಮದಂತ ಸತಮಾ ದೇಜೋ ಪಯ तस्मै सरस्वते रहे क्षेरघं तत्पद्मदोदकं पवमाने स्वस्तयने सुतगाहे पयस्वतेः वृषभेशं मृदोरजः ब्राह्मणेष्वेद गम्यतो पवमानदि सन्तुनः इमां लोकमदमां कामान् समद्धयन्तुनः देवैर्देवै समभृदाः पवमाने स्वस्तयने सुतगाहे गतश्चतः वृषभेशं मृदोरजः ब्राह्मणेष्वेद गम्यतं तेन ब्रह्ममिदमयं पूर्वं ब्रह्म प्रेमहे इन्द्र सुनेते सहमापुनादो स्वमस्वस्य न समेज्य दक्षिणायां
ಅಪ್ಪ ವೆಂಕೋಬನ ನೇತ್ರದಲ್ಲಿ ನೋಡಿ ಪವಿತ್ರಳಾದೆನು ಎನ್ನುತ್ತ ಈ ನುಡಿಯಲ್ಲಿ ಪದ್ಮಾವತಿ ಶ್ರೀನಿವಾಸನ ಕಲ್ಯಾಣದ ಚಿತ್ರದಲ್ಲಿ ಮೂಡಿಸಿದ್ದಾರೆ ಹರಪನಹಳ್ಳಿ ಭೀಮವ್ವನವರು. ಶ್ರೀನಿವಾಸ ಕಲ್ಯಾಣ ಕಥೆಯನ್ನು ವಿಶೇಷವಾಗಿ ತಮ್ಮ ಕೃತಿಯಲ್ಲಿ ಬಣ್ಣಿಸುವುದಲ್ಲದೆ ಅದ್ಭುತವಾದ ಚಿತ್ರಣವನ್ನೂ ಕೂಡ ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲರಿಗಾಗಿ. ಇಂತಹ ಶ್ರೇಷ್ಠ ಹರಿದಾಸಿಯರ ಈ ಕೃತಿಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಇದೋ ದರ್ಶಿಸುತ್ತಿದ್ದೀರಿ ಅಂಕುರಾರ್ಪಣೆ ಕೈಂಕರ್ಯ ಪ್ರಾರಂಭವಾಗಿದೆ ತಿರುಮಲೇಶನ ಸನ್ನಿಧಾನದಲ್ಲಿ. ಶುದ್ಧಿ ಪುಣ್ಯಾಹ ವಾಚನೆ ಮತ್ತು ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿಶ್ವಕ್ಸೇನ ಆರಾಧನೆಗಳನ್ನು ಮುಗಿಸಿದ ನಂತರ ಅರ್ಚಕರು ಈ ಅಂಕುರಾರ್ಪಣ ಕೈಂಕರ್ಯವನ್ನು ನೆರವೇರಿಸುತ್ತಾರೆ. ಯಜ್ಞಯಾಗಾದಿಗಳಲ್ಲಿ ಪ್ರಾರಂಭದಲ್ಲಿ ಮಣ್ಣನ್ನು ಅಗೆದು ಧಾನ್ಯವನ್ನು ಬಿತ್ತುವುದು ಅಂಕುರಾರ್ಪಣ ಎನ್ನುವಂತಹ ಕೈಂಕರ್ಯವನ್ನು ಮಾಡಲಾಗುತ್ತೆ. ಅದೇ ರೀತಿಯಲ್ಲಿ ಪರಿಪೂರ್ಣವಾದಂತಹ ಶುದ್ಧವಾದ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಮಾಡುವಂತಹ ಭಗವಂತನ ಸೇವೆ ಏನಿದೆ ಅದೂ ಕೂಡ ಯಜ್ಞವೇನಿಸುತ್ತೆ. ಆದ್ದರಿಂದ ಈ ಕಲ್ಯಾಣೋತ್ಸವವು ಅಂತಹ ಯಜ್ಞಕ್ಕೆ ಸಮವೆನಿಸಿದೆ. ಈ ಯಜ್ಞ ಕಾರ್ಯಗಳನ್ನೆಲ್ಲವನ್ನೂ ಕೂಡ ಒಳಗೊಂಡಿರತಕ್ಕಂತಹ ಈ ಮಹೋತ್ಸವ, ಈ ಕಲ್ಯಾಣ ಮಹೋತ್ಸವ, ಇದರಂಗವಾಗಿಯೂ ಕೂಡ ಸದ್ಯೋ ಅಂಕುರಾರ್ಪಣೆ ಎನ್ನುವ ಈ ಕೈಂಕರ್ಯದಲ್ಲಿ ಅರ್ಚಕರು 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿ ಅವುಗಳಲ್ಲಿ ನವಧಾನ್ಯಗಳನ್ನು ತುಂಬಿ ಅದಕ್ಕೆ ನೀರೆರೆದು ವಿಶೇಷ ಅಂಕುರಾರ್ಪಣೆ ಕೈಂಕರ್ಯವನ್ನು ನೆರವೇರಿಸುತ್ತಾರೆ. ಈ ಧಾನ್ಯಗಳ ಅಂತರ್ಗತರಾದಂತಹ ದೇವತೆಗಳನ್ನು ಪೂಜಿಸುವುದಲ್ಲದೆ ಸಮಸ್ತ ಜೀವರ ದೇವರ ಅಂತರ್ಯಾಮಿಯಾಗಿರತಕ್ಕಂತಹ ಲಕ್ಷ್ಮೀನಾರಾಯಣರ ಪೂಜೆಯೂ ಇಲ್ಲಿ ನಡೆಯುತ್ತೆ. ಧಾನ್ಯದಂತರ್ಗತಳಾಗಿ ಧಾನ್ಯಲಕ್ಷ್ಮಿಯಾಗಿರ್ತಕ್ಕಂತಹ ತಾಯಿ, ಜೊತೆಯಲ್ಲಿಯೇ ಎಲ್ಲೆಡೆ ವ್ಯಾಪ್ತನಾದಂತಹ ಪರಮಾತ್ಮ ಶ್ರೀಮನ್ನಾರಾಯಣ ಇವರನ್ನು ಇಲ್ಲಿ ಪೂಜಿಸುತ್ತಾರೆ. ಇನ್ನು ಈ ಶ್ರೀನಿವಾಸ ಕಲ್ಯಾಣದ ವಿಶೇಷವನ್ನು ನಮಗೆ ತಿಳಿಯಪಡಿಸುತ್ತಾ ಶ್ರೀನಿವಾಸ ಕಲ್ಯಾಣದ ಈ ಒಂದು ಅದ್ಭುತ ಕೃತಿಯನ್ನು ಹರಪನಹಳ್ಳಿ ಭೀಮವ್ವನವರು ರಚಿಸಿದಂತಹ ಈ ಕೃತಿಯಲ್ಲಿ ವೈಕುಂಠ ಬಿಟ್ಟು ಯಾರಿಲ್ಲದಂತೆ ಗುಡ್ಡವ ಸೇರೆ ಇದು ನಿನಗೆ ಸದನವಾಯಿತೋ ದೇವ ಗೋವಳ ನಿಂದೆ ನೆತ್ತಿಯ ನೊಡೆದುಕೊಂಡೆ ಬೂಟಕ ತನದಿ ಜಗಳಾಟವನ್ನೇ ಮಾಡಿ ಕಲ್ಲೇಟು ತಿಂದೆಯೋ ಚಪಲ ಕೊರವಂಜಿ ನೀನಾಗಿ ಕಣಿಯ ಹೇಳಲು ಎಲ್ಲಿ ಕಲಿತಿಯೋ ಭಾರಿ ಸಾಲ ಮಾಡಿ ಬಡವರ ಕಾಡಿ ಬೇಡುವುದು ಶ್ರೀಕಾಂತ ನಿನಗೆ ಸರಿಯೇ ಎನ್ನುತ್ತಾ ವೆಂಕಟೇಶ ದೇವರ ಈ ಶ್ರೀನಿವಾಸ ಕಲ್ಯಾಣ ಕಥದ ಚಿತ್ರಣವನ್ನು ಮಾಡುತ್ತಿದ್ದಾರೆ ಹರಪನಹಳ್ಳಿ ಭೀಮವ್ವನವರು. ಭಗವಂತ ವೈಕುಂಠವನ್ನು ಬಿಟ್ಟಿದ್ದಾನೆ, ಸಮಸ್ತ ಸಂಪತ್ತಿಗೂ ಮೋಕ್ಷಗಾಮಿಗಳಾದಂತಹ ಸಾಧಕರಿಗೂ ಗುರಿಯಾಗಿರುವಂತಹದ್ದು ವೈಕುಂಠ. ಅಂತಹ ಸಾಕ್ಷಾತ್ ವೈಕುಂಠವನ್ನು ಬಿಟ್ಟು ತನ್ನ ಮಡದಿಯಾದಂತಹ ಶ್ರೀದೇವಿ ಭೂದೇವಿಯರಿಂದ ಕೂಡಿಕೊಂಡವನಾಗಿ ಈ ದಿವ್ಯ ಕ್ಷೇತ್ರಕ್ಕೆ ಬಂದು ಭಗವಂತ ನೆಲೆಸಿದ್ದಾನೆ ಎಂದರೆ ಇದೆಷ್ಟು ಪಾವನವಾಗಿದೆ ನೋಡಿ. ಇಂತಹ ದಿವ್ಯ ವೆಂಕಟಾಚಲ ಕ್ಷೇತ್ರದಲ್ಲಿಯೇ ಶ್ರೀದೇವಿ ಭೂದೇವಿ ಸಮೇತನಾಗಿ ಪರಮಾತ್ಮ ಶ್ರೀವೆಂಕಟೇಶನು ನೆಲೆಸಿದ್ದಾನೆ. ಅಂತಹ ಈ ದಿವ್ಯವಾದ ವೆಂಕಟಾಚಲ ಕ್ಷೇತ್ರದ ಒಡೆಯನಾಗಿ ವೆಂಕೋಬನಾದಂತಹ ಪರಮಾತ್ಮನನ್ನು, ಅವನ ಕಂಗಳನ್ನು ನೋಡಿ ನಾನು ಪುನೀತನಾಗಿದ್ದೇನೆ ಎನ್ನುತ್ತಾ ಪ್ರಾರಂಭಿಸುತ್ತಾರೆ ಹರಪನಹಳ್ಳಿ ಭೀಮವ್ವನವರು. ಅವರ ಈ ದಿವ್ಯವಾದಂತಹ ಶ್ರೀನಿವಾಸ ಕಲ್ಯಾಣವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಇದೋ ಇಲ್ಲಿ ಕಂಕಣ ಪೂಜೆಯನ್ನು ದರ್ಶಿಸೋಣ. ರಕ್ಷಾಬಂಧನ ಪೂಜೆ ಪ್ರಾರಂಭವಾಗಿದೆ. ರಕ್ಷಾಬಂಧನ ದೇವತಾಭ್ಯೋ ನಮಃ. ಆವಾಹಯಾಮೆ ಧ್ಯಾಯಾಮೆ ಧ್ಯಾನಂ ದಾಪಯಾಮೆ ಆವಾಹಯಾಮೆ ಆಗಮನಂ ಸಮರ್ಪಯಾಮೆ ಆದ್ಯಾಧ್ಯಾತಮನೆಯಾದಿ ಚಿತ್ರೋಪಚಾರಾಂ ಸಮರ್ಪಯಾಮೆ ದಾನಾದಬಂಧ ಪೂಜಯಾಮೆ ಕೋಪಾನಂದಾಯ ನಮಃ ಶೇಷಾಯ ನಮಃ ನಾಗರಾಜಾಯ ನಮಃ ಆದಿಯಿಂದಾಯ ನಮಃ ದೇವದೇವನಂದನಾದ ಅತಿನಂದಾಯಾಮೆ ಪೂರ್ವಬಲನಿಗೆ ಜ್ಯಾಮಿ ಸಾಂಭೋಗ ಸಾಂಭೋಗ ಜ್ಯಾಮೆ ಆವಾಹನಾದಿ ಸಾಂಭೋಗ ಜ್ಯೋ ನಮಃ ಇಂದ್ರಾಜ್ಯ
ಸೃಷ್ಟಿಗೆ ಬಹುಸಿರಿಯಾದಂತಹ ವೆಂಕಟಗಿರಿಯ ಮಹಿಮೆಯನ್ನು ಎಷ್ಟು ಹೇಳಿದರೂ ಕೂಡ ಅದು ಕಡಿಮೆಯೇ ಆಗುತ್ತೆ. ಅಂತಹ ಸ್ವಾಮಿ ಶ್ರೀನಿವಾಸನು ನೆಲೆಸಿರತಕ್ಕಂತಹ ಈ ದಿವ್ಯ ವೆಂಕಟಗಿರಿಯ ಮಹಾತ್ಮ್ಯವನ್ನೇ ಸ್ಮರಣೆ ಮಾಡಿಕೊಳ್ಳುತ್ತ ಇದೋ ಇಲ್ಲಿ ದರ್ಶಿಸೋಣ. ಕಂಕಣ ಪೂಜೆಯ ನಂತರ ರಕ್ಷಾಬಂಧನ ಕೈಂಕರ್ಯವಿಲ್ಲಿ ಪ್ರಾರಂಭವಾಗುತ್ತಿದೆ. ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ ಎನ್ನುತ್ತಾ ಭೀಮವನವರು ವಿಮಾನ ಶ್ರೀನಿವಾಸ ಸ್ವಾಮಿ ಪುಷ್ಕರಣಿ ಭಕ್ತರ ದರ್ಶನ ಗರುಡೋತ್ಸವ ಅಲಂಕೃತನಾದಂತಹ ಶ್ರೀನಿವಾಸನ ಭೂವೈಕುಂಠವನ್ನು ವರ್ಣಿಸುತ್ತಾರೆ. ಹೀಗೆ ಭಗವಂತನ ಆ ಅಲಂಕಾರವನ್ನು ವರ್ಣಿಸುತ್ತಾ ದೇಶ ದೇಶದೊಳು ಈತನ ವಾರ್ತೆಯು ತುಂಬಿದ ಕೀರುತಿಯು ಶ್ರೀನಿವಾಸ ಕೃಪಾಳು ಇವನೇ ಫಲ್ಗುಣ ಸಾರಥಿ ಕಿರೀಟಿಯ ಸಖ ಹಾಗೂ ಸಾರೂಪ್ಯವನ್ನು ಕೊಡುವ ಕೃಷ್ಣನಾಗಿದ್ದಾನೆ ಎನ್ನುತ್ತಾರೆ ಭೀಮವ್ವನವರು. ಇಂತಹ ಆ ಶ್ರೀನಿವಾಸನ ವೈಭವವನ್ನು ಕಣ್ಣಾರೆ ಕಂಡು ದರ್ಶಿಸಿ ನಾವೆಲ್ಲರೂ ಕೂಡ ಕೃತಾರ್ಥರಾಗುವುದಕ್ಕಾಗಿಯೇ ಹೀಗೆ ಶ್ರೀವೆಂಕಟೇಶ್ವರ ಭಕ್ತಿವಾಹಿನಿಯ ಮೂಲಕ ನಮಗೆ ಈ ಅದ್ಭುತವಾದ ಅವಕಾಶ ದೊರೆತಿದೆ. ನಾವೂ ಸಹ ಜಗದೇಕವಂದ್ಯನಾದಂತಹ ಪರಮಪಾವನಮೂರ್ತಿ ಶ್ರೀವೆಂಕಟೇಶನ ದಿವ್ಯ ಪಾದ ಪದ್ಮಗಳನ್ನು ಆಶ್ರಯಿಸೋಣ. ಸಮಸ್ತ ರೀತಿಯಾದಂತಹ ದೋಷಗಳನ್ನು ಕೂಡ ನಿವಾರಣೆ ಮಾಡಿಕೊಂಡು ಆ ಪರಮಾತ್ಮನ ಭಕ್ತರಾಗಿ ಅವನ ಪಾದಾಕ್ರಾಂತರಾಗಿ ನಾವು ನಿತ್ಯ ಅವನ ಸ್ಮರಣೆಯಲ್ಲೇ ಇರಬೇಕು ಎನ್ನುವಂತೆ ಆ ಸ್ವಾಮಿ ನಮಗೆ ಅಂತಹ ಮನವನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ಹಿಡಿ ಕೇಶವ ಕೃಷ್ಣ ನಾರಾಯಣನ ಕೊಡು ಮಾಧವ ಗೋವಿಂದ ವಿಷ್ಣುನ್ನ ಕಡಲಶಯನನಾದ ತಕ್ಕೋ ಮಧುಸೂದನನ ಕಡು ವ್ಯಾಗದಲ್ಲಿ ತಾರೇ ತ್ರಿವಿಕ್ರಮನ ಎನ್ನುತ್ತ ಕೇಶವ ನಾಮದಿಂದಲೇ ವಿಶೇಷವಾಗಿ ಕೂಸನ್ನು ಸಂತೈಸುವಂತಹ ಒಂದು ಕ್ರಮವನ್ನು ಇಲ್ಲಿ ಈ ಚಿಕ್ಕ ಕೀರ್ತನೆಯಲ್ಲಿ ಎಲ್ಲ ಕೇಶವನಾಮಗಳನ್ನು ಕೂಡ ಸ್ಮರಿಸುವಂತೆ ರಚನೆ ಮಾಡಿದ್ದಾರೆ ಭೀಮವ್ವನವರು. 14 ಲೋಕದ ಒಡೆಯನು ಅನೇಕ ನಾಮಗಳನ್ನು ಅನಂತ ನಾಮಗಳನ್ನು ಹೊಂದಿರತಕ್ಕವನು ದಶಾವತಾರ ಸ್ವರೂಪಿಯೂ ಆದಂತಹ ಮಗುವನ್ನು ತೊಟ್ಟಿಲಿಗೆ ಹಾಕುವಂತಹ ಒಂದು ಶಬ್ದ ಚಿತ್ರದ ರೂಪದಲ್ಲಿ ಈ ಕೃತಿಯನ್ನು ಅವರು ರಚಿಸಿಕೊಟ್ಟಿದ್ದಾರೆ. ಹಿಡಿ ಕೇಶವ ಕೃಷ್ಣನಾರಾಯಣನ ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ಇದೋ ಕೇಶವ ಕೃಷ್ಣನಾರಾಯಣನನ್ನು ತೆಗೆದುಕೋ ಎಂದು ಕೊಡುತ್ತಿದ್ದಾರೆ. ಆಗ ಇನ್ನೊಂದು ಕಡೆ ಇರುವಂತಹ ಇನ್ನೊಂದು ಆ ಪತಿವ್ರತ ಸ್ತ್ರೀ ಆಕಿ ಕೊಡು ಮಾಧವ ಕೃಷ್ಣ ಗೋವಿಂದ ವಿಷ್ಣುನ್ನ ಎನ್ನುತ್ತಿದ್ದಾಳೆ. ಕಡು ಬ್ಯಾಗದಲ್ಲಿ ತಾರೆ ತ್ರಿವಿಕ್ರಮನ ಎಂದು ಬೇಗ ಬೇಗ ಕೊಡು ತ್ರಿವಿಕ್ರಮನ್ನ ಎಂದು ಆ ಮಗುವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಹೀಗೆ ಆಡು ಮಾತಿನ ಎಲ್ಲ ಸಹಜತೆಯಲ್ಲಿ ಭಗವಂತನ ನಾಮಗಳ ಸ್ಮರಣೆಯನ್ನು ಈ ಕೃತಿಯಲ್ಲಿ ಮಾಡಲಾಗಿದೆ. ಇಂತಹ ಅದ್ಭುತವಾದ ಕೃತಿಗಳನ್ನು ನಮಗೆ ಪ್ರಸಾದಿಸಿ ಆ ವೆಂಕಟೇಶನ ಸ್ಮರಣೆಯನ್ನು ಮಾಡಿಕೊಳ್ಳುವ ಸೌಭಾಗ್ಯವನ್ನು ತಂದುಕೊಟ್ಟಂತಹ ಮಹಾಭಾಗವತರನ್ನು ಆ ಭಾಗವತರಾದಂತಹ ಸ್ತ್ರೀಯರು ಹರಿದಾಸಿಯರನ್ನು ಈ ಸಮಯದಲ್ಲಿ ನಾವೆಲ್ಲರೂ ಸ್ಮರಣೆ ಮಾಡಿಕೊಳ್ಳುತ್ತಾ ತನ್ನನ್ನು ಸೇವಿಸುವವರಿಗಿಂತ ತನ್ನ ಭಕ್ತರನ್ನು ಸೇವಿಸುವವರಲ್ಲಿ ಬಹಳ ಪ್ರೀತಿ ಹೊಂದಿರುತ್ತಾನೆ ಭಗವಂತ ಎಂಬ ವಿಷಯವನ್ನು ನಾವಿಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಅಂತಹ ಭಕ್ತವತ್ಸಲನಾದ ಕೃಪಾಳುವಾದಂತಹ ಶ್ರೀವೆಂಕಟೇಶನ ಸ್ಮರಣೆಯನ್ನು ಸಹ ಮಾಡಿಕೊಳ್ಳೋಣ. ಇಂತಹ ಸ್ವಾಮಿ, ಇಂತಹ ಪರಮಾತ್ಮ ಇವನಿನ್ನೆಲ್ಲೂ ಕೂಡ ಹುಡುಕಿದರೆ ದರ್ಶಿಸಲು ಸಾಧ್ಯವೇ ಇಲ್ಲ. ಅಂತಹ ದೇವಾದಿದೇವನಾದ ಪರಮಾತ್ಮನನ್ನು ಸಹ
ಒಮ್ಮೆ ತಕ್ಕಡಿಯಲ್ಲಿಟ್ಟು ತೂಕ ಹಾಕುವಂತಹ ಸಂದರ್ಭ ಬಂದಿತು ಎನ್ನುವುದು ಎಲ್ಲರಿಗೂ ಕೂಡ ತಿಳಿದಂತಹ ವಿಷಯವೇ. ಆ ಒಂದು ಸಂಭ್ರಮವನ್ನು ಆ ಒಂದು ಸಂದರ್ಭವನ್ನು ಕೂಡ ಅತ್ಯಂತ ರೋಚಕವಾದ ರೀತಿಯಲ್ಲಿ ಭೀಮವ್ವನವರು ಚಿತ್ರಣೆ ಮಾಡಿಕೊಟ್ಟಿದ್ದಾರೆ. ಈರೇಳು ಲೋಕದಲ್ಲಿ ಅಪಾರ ಮಹಿಮನ ಅಂಗೈಯಲ್ಲಿಟ್ಟುಕೊಂಡು ತೋರುವೆ ಜನರಿಗಲ್ಲ ಎನ್ನುತ್ತಾ ಕೃಷ್ಣನನ್ನು ದಾನ ಪಡೆದ ನಾರದರ ಉವಾಚವಾಗಿತ್ತು. ಒಂದು ವ್ರತವನ್ನು ಮಾಡುತ್ತಾಳೆ ಸತ್ಯಭಾಮೆ, ಅದರಲ್ಲಿ ಸೋಲನ್ನಪ್ಪುತ್ತಾಳೆ. ಆಗ ನಾರದರ ಪರನಾಗುತ್ತಾನೆ ಕೃಷ್ಣ. ಇನ್ನು ಮಾಡಿದ ದಾನ ಹಿಂದಕ್ಕೆ ಸೆಳೆದೊಯ್ಯುವಂತ ಯಾದವರೆಂದೆನ್ನುತ್ತ ಈರೇಳು ಲೋಕದೊಳಗೆ ನಿಮಗೆ ಅಪಕೀರ್ತಿ ಸಾರುತ್ತ ತಿರುಗುವೆನೆಂದ ಎನ್ನುತ್ತ ಮಾಡಿದ ದಾನ ಹಿಂದಕ್ಕೆ ಪಡೆಯಬಾರದು ಎಂಬ ಎಚ್ಚರಿಕೆಯನ್ನು ಕೂಡ ನಮಗೆ ಈ ಮೂಲಕ ನೀಡುತ್ತಿದ್ದಾರೆ. ಹೀಗೆ ಈ ವಿಶೇಷವಾದ ಸಂದರ್ಭದಲ್ಲಿ ಬುದ್ಧಿವಂತಳಾದಂತಹ ರುಕ್ಮಿಣಿ ಸತ್ಯಭಾಮೆ ಮಾಡಿದಂತಹ ಕಾರ್ಯವನ್ನು ಸರಿಪಡಿಸಲಿಕ್ಕೆ ಮುಂದಾದಂತಹ ಸಂದರ್ಭವನ್ನು ಅದ್ಭುತವಾಗಿ ಬಣ್ಣಿಸುತ್ತಾರೆ ಭೀಮವ್ವನವರು. ರಂಗನ ಕಂಗಳ ಬಿಂದು ಮಾತ್ರದಲ್ಲಿ ಅಂಗನೆ ತುಳಸಿ ತಾನವ ತರಿಸಿದಳು. ತಕ್ಕಡಿಯೊಳಗಿದ್ದ ಚಿನ್ನವ ತೆಗೆಸಿ ತಂದಿಟ್ಟದು ತುಳಸಿಯನ್ನು. ಭಕ್ತರಾಧೀನ ಬಾಳ್ಹರುಷದಿ ನೋಡುತ್ತ ಚಕ್ಕನೆ ತಾನೆದ್ದನು ಎನ್ನುತ್ತ ಭಗವಂತನ ವಾತ್ಸಲ್ಯ ಭಕ್ತರ ಮೇಲೆ ಎಷ್ಟು ಮಾತ್ರವಿದೆ ಎನ್ನುವುದನ್ನು ಸಾಕ್ಷಾತ್ತಾಗಿ ಮಹಾಲಕ್ಷ್ಮಿಯೇ ಬಂದು ನಿರೂಪಣೆ ಮಾಡುವಂತಹ ಒಂದು ವಿಶೇಷವಾದ ಸಂದರ್ಭ ಈ ಶ್ರೀಕೃಷ್ಣ ತುಲಾಭಾರ. ರಂಗನ ಕಂಗಳ ಬಿಂದು ಮಾತ್ರದಲ್ಲಿ ಅಂಗನೆ ತುಳಸಿ ತಾನವರಸಿ ಅವತರಿಸಿದಳು. ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿತಾ ಕೊಳ್ಳನೋ ಎಂದು ಪುರಂದರದಾಸರು ಹಾಡಿರುವಂತೆ ಅಂತಹ ತುಳಸಿಯ ಮಹಾತ್ಮ್ಯವನ್ನು ಕೂಡ ಇಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಭಗವಂತನ ಕಂಗಳಿಂದ ಬಂದಂತಹ ಅಮೃತ ಬಿಂದು, ಆ ಆನಂದ ಬಾಷ್ಪದಿಂದ ಜನಿಸಿದವಳಾದಂತಹ ತುಳಸಿ ತಕ್ಕಡಿಯೊಳಗಿದ್ದ ಚಿನ್ನವ ತೆಗೆಸಿ ತಂದಿಟ್ಟಲು ತುಳಸಿಯನ್ನು. ರುಕ್ಮಿಣಿ ತಕ್ಕಡಿಯಲ್ಲಿರುವಂತಹ ಚಿನ್ನವನ್ನು ತೆಗೆದಿಟ್ಟು ತುಳಸಿಯ ದಳವನ್ನು ತಂದಿಟ್ಟ ಕೂಡಲೇ ಭಕ್ತರಾಧೀನ ಬಾಳ್ಹರ್ಷದಿ ನೋಡುತ್ತ ಚಕ್ಕನೆ ತಾನೆದ್ದನು. ಭಕ್ತರಾಧೀನನಾದಂತಹ ಶ್ರೀಕೃಷ್ಣ ಬಹಳ ಹರ್ಷದಿಂದ ನೋಡುತ್ತ ಹಿಂದೆಗೆ ಕೂಡಲೇ ಎದ್ದು ನಿಂತುಕೊಳ್ಳುತ್ತಾನೆಯಂತೆ. ಇಷ್ಟೊಂದು ಭಕ್ತಾಧೀನನಾದಂತಹ ಭಗವಂತ ಶ್ರೀವೆಂಕಟೇಶನಿಗಿದೋ ಇಲ್ಲಿ ರಕ್ಷಾಬಂಧನ ಕೈಂಕರ್ಯ ಮುಗದಿದೆ. ಶ್ರೀಭೂ ಒಡೆಯನಾದ ಶ್ರೀನಿವಾಸನ ರಕ್ಷಾಬಂಧನ ಕೈಂಕರ್ಯ ನಂತರ ಮೈ ದೇವಾಧ್ಯ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 
गायत्री षण्मात्रमुल्लेख्य वेगायां स्कन्धमावायामि तनने पितृमावायामि स्तन्धीले अग्निमादाय जातवेदसे अग्निस्तद्भाजमि गर्भः जनयन्नमयो भूः कृतक् प्रतीक कृतक् प्रज्वाल्य ओम चतुरस्राकार मंडले ओम भूः ब्रह्माणमावायामे प्रजापदमावायामे हिरण्यगर्भमावायामे पितामहमावायामे ब्रह्मणे नमः इदमासन राधारिन्दो इन्द्रमावायामे सोमावायामे उद्यांगमावायामे इन्द्रमावायामे चन्द्रमावायामे सोमाय नमः सर्वोपचार्यभ्य इदमासन ब्रह्म प्रोतिष्ठामे हजमानोस्तु सप्तमानोस्तु सप्तर्षी नागजाते ओम प्रोक्ष पात्रनामाधाय अदोस्तुस्तुस्तुभोज प्राज्ञा पृथ्वी अंतरिक्षा यस्वाह यस्वाहस्तुभोज
हरिशरण गोचम विधाय कृष्णस्तुपोजे दक्षिणस्तुपोजे उत्तराधवचरंजनम विष्णस्तुपोजे ध्रुताजे ध्रुताजे ध्रुवाजे तारुणाजे विष्णुमावाहया मे सदा विष्णुमावाहया मे महाविष्णुमावाहया मे व्यापिनारायणमावाहया मे ब्रह्मं प्रोजोष्या मे कौशक्तिमणित्वं देवदावद्धत्वम्नाधस्तमुद्धिमानोऽस्तु प्रजोदयाद्रजापरमावाहयामे अग्निसोमावाहयामे वसुनावाहयामे मरुतनावाहयामे रुद्रनावाहयामे अपवस्वस्यां ओम दे महाविष्णुमावाहयामे बृहस्पतिमावाहयामे मित्रमावाहयामे वरुणमावाहयामे आदित्यनावाहयामे अश्विनमावाहयामे कुशानमावाहयामे कर्जमावाहयामे तक्षदेवसोमावाहयामे उपासनज्ञमावाहयामे यज्ञदेवस्वामदेवानावाहयामे सर्वदेवानावाहयामे आद्यभागे प्रजापतये दृष्टनुपामे अग्निये दृष्टनुपामे वसुज्ञादिष्टनुपामे वरुज्ञादिष्टनुपामे ृष्टनुपामे अपवस्वस्यां ओं महाविष्णवे दृष्टनुपामे बृहस्पतये दृष्टनुपामे आदित्येभ्य दृष्टनुपामे अश्विनेभ्य दृष्टनुपामे कोष्णाय दृष्टनुपामे कब्जाय दृष्टनुपामे कब्जदेवतसोमाय दृष्टनुपामे यज्ञदेवतस्वामदेवेभ्यो दृष्टनुपामे सर्वदेवेभ्य दृष्टनुपामे त्रिप्रदर्श्यामे चर्मदर्श्यामे अग्नेर्ज्योतिरसि समिदधि स्वाहः अमृतमसमानमदे अन्तरिक्षम् आराधयः चित्पातित्पावनाजिधनवृद्धनसो अभ्यचम आक्षदम आद्यम चरुभिः इन्द्राय नमः अग्नये नमः यमाय नमः नरके नमः वरुणाय नमः वायुवे नमः कुबेराय नमः ईशानाय नमः अग्नये नमः यादवेन्द्रे नमः वैश्वानराय नमः विसर्गणे नमः अग्निपुरुषाय नमः सरस्वते नमः स्वाहा देवदेवताप्रसुवाय प्रजापतये धन्याभिघार्य चरम सावित्राग्रहित्वा पुनरभिघार्य ओम भुग्याहुतिः ओम भूस्वाहः ओम भुवस्वाहः ओम भुवस्वाहः ओम भुवस्वस्वाहः हृदयेन मुग्धस्तः अनुमदेन मुग्धस्तः हरस्तेन मुग्धस्तः देवदेव दप्रासादेः अस्य देवदेवस्य भगवतो नारायणस्य तत्परे पुरुषोत्तमस्य श्रीनिवास स्वामिनः वैवाहि गोचराङ्ग गर्वाङ्गभूते नागार मध्ये यूनानिग्धः सर्वोपप्रायश्चित्तार्थ अधो देवादवश्यम मोक्षे हृदयेन मुग्धस्वा हनुमतेन मुग्धस्वा सरस्वतेन मुग्धस्वा देवदो दप्रजवा अधो देवा आवन्तनो यतोऽविष्टाव्य चक्रमे प्रदव्यासद्दधामभिस्वाहाष्टक्रमे त्रेधान्यदेवदम् समूढपस्य पादं त्रय स्वाहः त्रेण भदा चक्रमे विष्णुर्गोपादाव्यः ततो धर्माणि दार्यन् स्वाहः विष्णो इंद्रस्युजुस्वाहः तद्विष्टोद्यपरमं पदगं सदा वस्तुन्द सूरयः दिवि मजच्च
ಪ್ರಚುರಾತ ದಗ್ಗಸ್ವ ತದ್ವಿಪ್ರಾಸೋದ ಪಂಚಮೋದಾತ್ಮಾ ವಿಸೃತೆ ವಿಷ್ಣೋದ್ಯತ್ ಪರಮಂ ಪರಗ್ಗಸ್ವ ಓಂ ಭೂಸ್ವ ಓಂ ಭುವಸ್ವ ಓಂ ಸುವಸ್ವ ಓಂ ಭುವಸ್ವ ಸ್ವ ಹೃದಯ ಮುಗ್ಧಸ್ತ ಹನುಮತೇನ ಮುಗ್ಧಸ್ತ ಸರಸ್ವತೇನ ಮುಗ್ಧಸ್ತ ದೇವಸೋದಪ್ರಾಸಾದೆ ಅಗ್ನಿಪ್ರೇಷ್ಠಾಪನ ಮುಹೂರ್ತಸ್ಸು ಮುಹೂರ್ತೋ ಮಹಾಂಕಾನ್ ಗೃಹಂತೋ ಸುಮುಹೂರ್ತೋಸ್ತು ಅಲ್ಲದೆ ನೀರಮಣಿಯಾಯಿತ್ತಮೈ ಉನ್ನದಿ ಪೆಳ್ಳುಗಜಾಜರಾಡ ಪಿಲಿಚಿ ಪೋವಯ್ಯ ಅಲ್ಲದೆ ನೀರಮಣಿ ಆಯಿತ್ತಮೈ ಉನ್ನದಿ ಪೆಳ್ಳುಗಜಾಜರಾಡ ಪಿಲಿಚಿ ಪೋವಯ್ಯ ಅಲ್ಲದೆ ನೀರಮಣಿ ಆಯಿತ್ತಮೈ ಉನ್ನದಿ చూపులు కలువల వసంతములు ఘనమైన మోహము గంధము వసంతము వనిత చూపులు కలువల వసంతములు ఘనమైన మోహము గంధము వసంతము మనసులో కోరికలు మంచి నీడ వసంతము మనసులో కోరికలు మంచి నీడ వసంతము తనగి జాజరలాడ పిలిచినయ్యా అల్లది నీరమణి ఆయిత్తమై ఉన్నది పెళ్ళుగ జాజరాడ పిలిచి పోవయ్యా ಅಲ್ಲದೆ ನೀರಮಣಿ ಆಯಿತ್ತಮೈ ಉನ್ನದಿ ಕಲಿಕಿ ನವ್ವುಲು ನೀಕು ಕಪ್ಪುರ ವಸಂತಮು ನಿಲಿಚಿನ ಕಳಲು ವೆನ್ನೆಲ ವಸಂತಮುಲು ಕಲಿಕಿ ನವುಲು ನೀತು ಕಪ್ಪುರ ವಸಂತಮು ನಿಲಿಚಿನ ಕಳಲು ವೆನ್ನೆಲ ವಸಂತಮುಲು ಪಲುಕುಲ ಕೋಸರುಳು ಬಂಗಾರು ವಸಂತಮು ಪಲುಕುಲ ಕೋಸರುಳು ಬಂಗಾರು ವಸಂತಮು ಬೆಳಕ ಕಜಾಜರಾಡ ಪಿಲಿಚಿನಯ್ಯ ಅಲ್ಲದೆ ನೀರಮಣಿ ಆಯಿತ್ತಮೈ ಉನ್ನದಿ ಪೆಳ್ಳುಗ ಜಾಜರಾಡ ಪಿಲಿಚಿ ಪೋವಯ್ಯ ಅಲ್ಲದೆ ನೀರಮಣಿ ಆಯಿತ್ತಮೈ ಉನ್ನದಿ ತೀಸಿನದಿ ಕೆಂದಾಮರ ವಸಂತಮು ಸಾಲು ಕುಲಕಲು ಮುತ್ಯಾಲ ವಸಂತಮು ಕೇಳುವಟ್ಟಿ ತೀಸಿನದಿ ಕೆಂದಾಮರ ವಸಂತಮು ಸಾಲು ಕುಲಕಲು ಮುತ್ಯಾಲ ವಸಂತಮು ಈಲಾಗುಲ ಶ್ರೀ ವೆಂಕಟೇಶ ಆಕೆ ಗೂಡಿತೀವಿ ಈಲಾಗುಲ ಶ್ರೀ ವೆಂಕಟೇಶ ಆಕೆ ಗೂಡಿತೀವಿ ಪೇಲರಿಯ ಜಾಜರಾಡ ಪಿಲಿಚಿ ಪೋವಯ್ಯ ಅಲ್ಲದೆ ನೀರಮಣಿ ಆಯಿತ್ತಮೈ ಉನ್ನದಿ ಪೆಳ್ಳುಗಜ
ராஜராட பிலிச்சி போவையா அல்லது நீரமணி ஆயித்தமை உன்னதி श्रीमदादि नारायणस्य अचिन्त्याद्वतशक्त्या परिभ्रमाणाय मानस्य महाजलोकस्य मध्ये परिभ्रमाणानाम् अनेकबोधे ब्रह्माण्डानामेकदमेव्यक्त महदहङ्कारपदिव्यापस्तेजवायुरागाशाद्वैरादानुते अस्मिन् मात ब्रह्माण्डमण्डले आधारशक्तिकौर्मानन्दपदमे क्षीरसागरे स्वेतदिव्यमण्डपगुजो परिप्रतिष्ठितस्य अतलवितलसुतलतलादसादल महातल पातालादि सप्तपातालस्योपरितले भोलोके भुवर्लोक सुवर्लोक महल्लोक जनोलोक तपोलोक सत्यलोकाके षल्लोकानामदमभागे महानालाय पनिराजशेषस्य सहस्रपना पनिमण्डलमण्डिते दिग्धनिशुण्डो दण्डोर्दम्बिते लोकालोकैकलभते लवनादि सप्तसागरे प्रवेष्टिते जम्भोवृक्षादि सप्तद्वीपे द्वीपने माहेन्द्रादि सप्तकुलपर्वतविराजते हेमकूटाज्ञातिन्द्रप्रस्थादि नवगन्धात्मके हरिपुरुष गम्भीरशैरावधानामिन्द्रप्रस्थरमणक पाञ्चजन्य सिंहललब्धके पञ्चाशत् कोटियोजन विस्तीर्ण भूमंडले अखंडात्मके जम्बूद्वीपे भारतवर्षे वर्धखंडे दंडकारण्ये प्रजापति क्षेत्रे समभूमध्यरेखायां श्री वेंकटाचल दिग्भागे कृष्णा कावेर्योर् मध्य प्रदेशे हे आदिवराह क्षेत्रे वेंकटाचले दशभूद्वेचां ध्वजा परेशां तद्वंश्याणां पितॄणां नरकाधिपत्येज्य आमोद प्रमोद सम्मोद वैकुंठाख्य लोकेषु सालोक्यसारूप्य सामिप्य सायुज्य पादयतु चित्रविद मोक्षफल सिद्ध्यर्थं श्री लक्ष्मी नारायण प्रीत्यर्थं आधारशक्ति कौर्मावृते ब्रह्मणे चत्रिकाश्चपावृते कोटि चातुर्लक्ष प्रमाणागे दिव्य वैदिक विधानेन नाना विध शास्त्रोक्त मार्गेण वेदोक्त मार्गेण विघ्नसोक्त प्रकारेण हेमाद्रि कन्यादानास्तु बलाप्राप्त्यर्थं कन्यादानं करिष्ये। अस्य श्रीमदादि नारायणस्य अनेककोटि ब्रह्माण्डनायकस्य अनन्तकल्याणगुणगणगाम्भीरस्य दिव्यमङ्गलविग्रहस्य शङ्खचक्रग्रहार्घनन्दकौमोदके पञ्चायुधरस्य कोटिसूर्यप्रकाशस्य श्रीमदो वैकुण्ठनायकस्य श्रीमद्वैकानस आगमोक्तप्रकारेण आङ्गिरसमारहस्पतिभारद्वाजत्रयाविषयपुरान्वित भारद्वाजगोत्रोद्भवस्य जगत्कारणभूतस्य मूलप्रकृतिबोधानेन प्रबद्धमानस्य सङ्घर्षणावतारस्य महाविष्णोः परब्रह्मणो नत्रीम् आङ्गिरसवारहस्पत्यभारद्वाज त्रयाश्रय परवरामिद भारद्वाज गोत्रोद्भवस्य पञ्चविधभेद प्रवर्तमानस्य सङ्घर्षणावतारस्य गुणत्रयकर्मणो विधिवशात् उत्पस्थितिलगादमनसि स्वकीयमानस्य हे महाविष्णोः परवासुदेवशर्मण पौत्राय आङ्गिरसवारहस्पत्यभारद्वाज त्रयाश्रय परवरामिद भारद्वाज गोत्रोद्भवाय भक्तलोकपरिपालनाय किरीटकेयूर दिव्यापण शोभिताय कौस्तुभालङ्कृताय दिव्यमाल्याभरणभूषिताय प्रपन्नपारिजाताय निजावताराय स्वर्णगरुडवाहनारूढाय अचिन्त्यात्मदेवपुनलाभनतेजोरत्नाकराय सकलवेदासागाध्यायिनौ अखिललोकपवित्रपुत्राय श्रवणनक्षत्रे मकररासोजाताय श्रीश्रीनिवासपरब्रह्मणे वराय। भार्गवसगोत्रोद्भवे सद्वालङ्कारवते सुराङ्गना संसेवित पादारविन्द हि महाविष्णोः वक्षस्थलनिवासिने आनन्दकलात्मिका मूलप्रकृतिभूता उत्तरफल्गुणी नक्षत्रे कन्या रासोजादाय इमां श्रीदेवी नाम्ने कन्यां वृणीमहे वृणी त्वं दास्यामि। काश्यपावसारणैर्ध्रुवत्रयाऋषयप्रवरान्वितकाश्यपसगोत्रोद्भवे सद्वालङ्कारवतीं सुराङ्गना संसेवितपादारविन्द हि महाविष्णोः अत्यन्तमनोहरीम् अधौ श्यामलाङ्गीं रेवती नक्षत्रे मीनराजोजादाय इमां भूदेवी नाम्ने कन्यां वृणीमहे वृणी त्वं दास्यामि। कन्यां कनकसम्पन्नां कनकाभरणैकृतां ब्रह्मणो ज्वलं कृतां साध्वे स्वशैलाय
श्रवणं कीर्तनं विष्णोः स्मरणं पादसेवनम् अर्चनं वंदनं दास्यं सख्यमात्मनिवेदनम् ಹೀಗೆ ಭಕ್ತಿಯ ರೂಪಗಳನ್ನು ಬಣ್ಣಿಸುತ್ತಿದೆ ಭಾಗವತ. ಈ ದಿವ್ಯವಾದಂತಹ ಭಕ್ತಿಯ ಸ್ವರೂಪದ ಸ್ಮರಣೆಯೊಂದಿಗೆ ಅಂತಹ ಭಕ್ತಿಗೆ ನೆಲೆಯಾಗಿ ನಿಂತು ಆಧಾರವಾಗಿ ನಿಂತಿರತಕ್ಕಂತಹ ಜಗದಾಧಾರನಾದ ಪರಮಾತ್ಮ ಶ್ರೀವೆಂಕಟನಾಥನ ಕಲ್ಯಾಣೋತ್ಸವವನ್ನು ನಾವು ದರ್ಶಿಸುತ್ತಿದ್ದೇವೆ. ಆತ್ಮೀಯ ಭಗವದ್ಬಾಂಧವರೇ, ಶ್ರೀಭೂ ಒಡೆಯನಾದ ಶ್ರೀನಿವಾಸನಿಗೆ ನಡೆಯುತ್ತಿರುವ ಈ ಕಲ್ಯಾಣೋತ್ಸವದಂಗವಾಗಿ ಇದೋ ವೈಖಾನಸಾಗಮೋಕ್ತ ವಿಧಿಯನ್ನನುಸರಿಸಿ ಸಮಸ್ತ ಕೈಂಕರ್ಯಗಳು ನಡೆದು ಬರುತ್ತಿವೆ. ಅದರಂಗವಾಗಿಯೇ ಇಲ್ಲಿದೀಗ ಮಾಂಗಲ್ಯ ಪೂಜಾ ಕೈಂಕರ್ಯವು ಪ್ರಾರಂಭವಾಗುತ್ತೆ. ಮಾಂಗಲ್ಯ ಪೂಜೆ, ಮಂಗಲವನ್ನು ತಂದುಕೊಡುವಂತಹವೇ ಮಾಂಗಲ್ಯಗಳು. ಮಂಗಲ ಸೂತ್ರಕ್ಕೆ ಜೋಡಿಸಲಾದ ಈ ದಿವ್ಯ ಮಾಂಗಲ್ಯಗಳು ತದಂತರ್ಗತರಾಗಿರತಕ್ಕಂತಹ ಮಾಂಗಲ್ಯ ದೇವತೆಗಳಿಗೆ ನೆಲೆಯಾಗಿ ನಿಂತಿವೆ. ಇದರಲ್ಲಿ ಲಕ್ಷ್ಮೀನಾರಾಯಣರೇ ಮಾಂಗಲ್ಯ ದೇವತೆಗಳಾಗಿ ನಿಂತು ಪೂಜೆಗೊಳ್ಳುತ್ತಿದ್ದಾರೆ. ಅಂತಹ ಲಕ್ಷ್ಮೀನಾರಾಯಣರಲ್ಲಿರಬೇಕಾದ ಭಕ್ತಿಯ ಸ್ವರೂಪವನ್ನೇ ಭಾಗವತವು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಬಣ್ಣಿಸಿಕೊಟ್ಟಿದೆ. ಅದನ್ನೇ ನಮ್ಮ ಹರಿದಾಸರುಗಳು ಕೂಡ ವಿಶೇಷವಾದ ರೀತಿಯಲ್ಲಿ ಕೀರ್ತನೆ ಮಾಡಿದ್ದಾರೆ. ಆ ವಿಷಯದ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ನಿತ್ಯ ಶ್ರೀವೆಂಕಟೇಶನ ಪಾದಪದ್ಮಗಳಲ್ಲಿ ನಮಗೆ ಅಚಲವಾದ ಭಕ್ತಿಯನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜಗದೋದ್ಧಾರಕನಾದಂತಹ ಪರಮಾತ್ಮನಲ್ಲಿ ಮಾಡುವಂತಹ ಭಕ್ತಿಯ ಒಂದು ರೂಪವನ್ನು ಟೀಕಾಕೃತ್ಪಾದರು ಬಣ್ಣಿಸುತ್ತಾ ಹೇಳುತ್ತಾರೆ. ಟೀಕಾಚಾರ್ಯರು ಆ ಭಗವಂತನಲ್ಲಿರುವಂತಹ ಭಕ್ತಿ ಹೇಗಿರಬೇಕು ಎಂದರೆ, ಅದರ ಲಕ್ಷಣ ಹೇಗಿರಬೇಕು ಎಂದರೆ, ಸರ್ವಶ್ರೇಷ್ಠನಾದ ಪರಮೇಶ್ವರನಲ್ಲಿ ಭಕ್ತಿ ಮಾಡುವಾಗ ಅದಕ್ಕೆ ಬರುವ ಎಲ್ಲ ವಿಘ್ನಗಳನ್ನೂ ಕೂಡ ನಾವು ದಾಟಿಕೊಂಡು ಅವೆಲ್ಲವನ್ನೂ ದಾಟಿ ಹರಿಯುವ ನಿರಂತರ ಪ್ರೇಮ ಪ್ರವಾಹದಂತೆ ಇರಬೇಕು ಭಕ್ತಿ ಎನ್ನುತ್ತಿದ್ದಾರೆ ಟೀಕಾಕೃತ್ಪಾದರು. ಅಷ್ಟೇ ಅಲ್ಲ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಕೂಡ ಜ್ಞಾನಪೂರ್ವಕವಾದ ಸುದೃಢ ಹಾಗೂ ನಿರಂತರವಾದ ಪ್ರೀತಿಯೇ ಭಕ್ತಿ ಎಂದು ನಿರೂಪಿಸಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆನಂದ ತೀರ್ಥರು ನಮಗೆ ಈ ಮಾತನ್ನು ಸ್ಪಷ್ಟಗೊಳಿಸುತ್ತಿದ್ದಾರೆ. ಹಾಗಾಗಿ ಇಂತಹ ಭಕ್ತಿ ನವವಿಧವಾಗಿ ನಿರೂಪಿತವಾಗಿದೆ ಶ್ರೀಮದ್ ಭಾಗವತದಲ್ಲಿ. ಅದರಲ್ಲಿ ಮೊದಲನೆಯದಾಗಿ ನಾವು ಕಾಣುವುದೇ ಶ್ರವಣ ಭಕ್ತಿ. ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನ ವಂದನ ದಾಸ್ಯ ಸಖ್ಯ ಮತ್ತು ಆತ್ಮ ನಿವೇದನಗಳೆಂಬ ಈ ಭಕ್ತಿ ನಿರೂಪಿತವಾದಂತಹ ಈ ನವವಿಧ ಭಕ್ತಿಗಳನ್ನು ದಾಸವರೇಣ್ಯರು ಕೂಡ ಅತ್ಯದ್ಭುತವಾಗಿ ರಮಣೀಯವಾದ ತಮ್ಮ ಕೃತಿಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಅದರಲ್ಲಿ ಮೊದಲನೆಯ ಸ್ಥಾನ ಶ್ರವಣ ಭಕ್ತಿಗೆ. ನಾವೆಲ್ಲರೂ ಈಗ ಮಾಡುತ್ತಿರುವುದು ಅದೇ. ಭಗವಂತನಿಗೆ ಸಂಬಂಧಿಸಿದ ವಿಷಯಗಳನ್ನು, ಅವನ ಅನಂತ ಗುಣಗಳನ್ನು ಕೇಳುವುದೇ ಶ್ರವಣ ಭಕ್ತಿ ಎನಿಸಿಕೊಳ್ಳುತ್ತೆ. ಹರಿದಾಸರೆಲ್ಲರೂ ಕೂಡ ಶ್ರವಣ ಭಕ್ತಿಯ ಮಹಿಮೆಯನ್ನು ಸಾರುತ್ತಲೇ ಪುಣ್ಯಕಥಾ ಶ್ರವಣ ಮಾಡೆಂದು ನಮ್ಮನ್ನು ಎಚ್ಚರಿಸಿದ್ದಾರೆ. ಕಥಾ ಶ್ರವಣ ಮಾಡೋ ಹರಿ ಕಥಾ ಶ್ರವಣ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಹರಿ ಕಥಾ ಶ್ರವಣ ಮಾಡೋ. ದಾಸರು ಹಾಡುತ್ತಾರೆ, ಹರಿಕಥಾ ಶ್ರವಣವನ್ನು ಮಾಡಿದರೆ ಸಾಕು, ವೈಕುಂಠಕ್ಕೆ ಇದೇ ಪಥವೆನಿಸುತ್ತದೆ ಎನ್ನುತ್ತಾರೆ ಹರಿದಾಸರು. ಅಷ್ಟೇ ಅಲ್ಲ, ಕೇವಲ ಭಗವಂತನ ಪುಣ್ಯಕಥಾ ಶ್ರವಣವನ್ನು ಮಾಡಿದರೆ ಮಾತ್ರ ಸಾಲದಂತೆ ಇನ್ನು ವಿಜಯದಾಸರು ಹೇಳುತ್ತಿದ್ದಾರೆ, ಲೋಕ ವಾರ್ತೆಯನ್ನು ನಿನ್ನ ಕಿವಿಗೆ ಕೇಳಿಸಬೇಡ, ಶ್ರೀಕಾಂತ ಚರಿತೆಯನ್ನು ಕೇಳದಿರಬೇಡ ಎನ್ನುತ್ತಿದ್ದಾರೆ. ಈ ಎಚ್ಚರವನ್ನು ಕೊಟ್ಟು ನಮ್ಮನ್ನು ಜಾಗೃತಗೊಳಿಸುತ್ತಿದ್ದಾರೆ ದಾಸರು. ಅಷ್ಟೇ ಅಲ್ಲ, ಚಂದದಿ ನಿನ್ನಯ ಕಥೆಯ ಕೇಳುವ ಕರ್ಣ, ಮಂದಿ ವಾರ್ತೆಯ ಕೇಳಿ ಮರುಳಾದವೋ ಎನ್ನುತ್ತ ಚಿಂತಿಸುವುದನ್ನು ಈ ಒಂದು ಸ್ಥಿತಿಯನ್ನು ಕುರಿತು ಗೋಪಾಲದಾಸರು ಕೂಡ ಬಣ್ಣಿಸುತ್ತಾರೆ.
ಇಂತಹ ವಿಶೇಷವಾದ ಶ್ರವಣ ಭಕ್ತಿಯನ್ನು ನಮಗೆ ಯಾವಾಗಲೂ ಕೂಡ ಅನುಗ್ರಹಿಸಬೇಕೆಂದು ಭಗವಂತನ ಪಾದಪದ್ಮಗಳಲ್ಲಿ ನಾವು ಎಲ್ಲರೂ ಕೂಡ ವಿನಮ್ರರಾಗಿ ಬೇಡಿಕೊಳ್ಳೋಣ. ಇನ್ನು ಕೀರ್ತನೆ ಭಕ್ತಿ, ಇದು ಎರಡನೆಯ ವಿಧ. ಭಗವಂತನ ಅನಂತ ಗುಣಗಳನ್ನು ಸ್ತುತಿಸುವುದೇ ಕೀರ್ತನ ಭಕ್ತಿ ಎಂದಿದ್ದಾರೆ. ಮುಕ್ತನಲ್ಲವೇ ಭವದಿ ಮುಕ್ತನಲ್ಲವೇ ಶಕ್ತನಾದ ಹರಿಯ ಪರಮ ಭಕ್ತಿಯಿಂದ ಭಜಿಪನರನು ಎನ್ನುತ್ತಾ ಜಗನ್ನಾಥದಾಸರು ಹೇಳಿದರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಎಂದಿದ್ದಾರೆ ಪುರಂದರದಾಸರು. ಹೀಗೆ ಕೃಷ್ಣ ನಾಮ ಸ್ಮರಣೆಯ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತಾ ಈ ಸಂಕೀರ್ತನ ಅಮೃತವನ್ನು ಸವಿಯುವಂತಹ ಅವಕಾಶವನ್ನು ನಮಗೆ ಹರಿದಾಸರು ಮಾಡಿಕೊಟ್ಟಿದ್ದಾರೆ. ಅಂತಹ ಭಾಗವತರು ಹೇಳಿದಂತೆಯೇನೆ ಮುಂದಿನೆಯದಾದಂತಹ ಸ್ಮರಣ ಭಕ್ತಿಯನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ಗೋವಿಂದ ನಾಮವನ್ನು ಉಚ್ಚಾರಣೆ ಮಾಡಿ ಇದೋ ಇಲ್ಲಿ ಮಾಂಗಲ್ಯ ಧಾರಣೆ ಕೈಂಕರ್ಯವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶಿಸುತ್ತೇವೆ. ಶ್ರೀಭೂ ದೇವಿಯರಿಗೆ ಶ್ರೀನಿವಾಸನು ಕಟ್ಟುವ ದಿವ್ಯ ಮಂಗಲ ಸೂತ್ರದ ದರ್ಶನವನ್ನು ಮಾಡಿಕೊಂಡಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಮಾಂಗಲ್ಯ ಧಾರಣೆ ಕೈಂಕರ್ಯ ಪ್ರಾರಂಭವಾಗುತ್ತೆ. ಇಂದಿರಾರಮಣ ಗೋವಿಂದ ಗೋವಿಂದ ವಸುಂಧರಾರಮಣ ಗೋವಿಂದ ಮಾಂಗಲ್ಯಂ ದಂತರಾಧೇನ ಜೀವರಕ್ಷಣ ಹೇತವೇ ಕಂಠೇ ಬದ್ನಾಮೆ ತುಮ ಹೇದಾಂಬೆ ಭದ್ರದಾಂ ಪದಂ ಮಾಂಗಲ್ಯಂ ದಂತರಾಧೇನ ಜೀವರಕ್ಷಣ ಹೇತವೇ ಕಂಠೇ ಬದ್ನಾಮೆ ತುಮ ಹೇದಾಂಬೆ ಭದ್ರದಾಂ ಪದಂ ಮಾಂಗಲ್ಯಂ ದಂತರಾಧೇನ ಜೀವರಕ್ಷಣ ಹೇತವೇ ಕಂಠೇ ಬದ್ನಾಮೆ ತುಮ ಹೇದಾಂಬೆ ಭದ್ರದಾಂ ಪದಂ ಮಾಂಗಲ್ಯ ಕಾರಣ ಮುಹೂರ್ತಸ್ತು ಮುಹೂರ್ತೋ ಮಹಾನ್ ಕೋಣ ಗೃಹಂತೋ ಕುಮುಹೂರ್ತೋಸ್ತು ಪ್ರದೇಶಿತಮಸ್ತು ಲಕ್ಷ್ಮೀ
रंध्रंजस्वः ब्रह्मेश्वः इंद्रायस्वः अग्निस्वः यमायस्वः नैरुत्येश्वः पूर्णायस्वः वायुवेश्वः कुबेरायस्वः ईशानायस्वः ओम भूस्वः ओम भुवस्वः ओम गवस्वः ओम भूर्भुवस्वः अतिदे नमः ग्नुस्तः हनुमते नमः ग्नुस्तः सरस्वते नमः ग्नुस्तः देवसौधप्रागावे अस्य देवदेवस्य भगवतो नारायणस्तत्रक्पदे पुरुषोत्तमस्य श्रीनिवासस्वामिनः वैवाहिकोद्वाङ्गकर्माङ्गपदेन लाजहोममोक्षे हरिदे नमन्यस्व हनुमते नमन्यस्व सरस्वते नमन्यस्व देवतो धप्रजुव इमां राजानामित्यपि गार्या इमां राजानामवामे संरोध्यकरणान् मम तुभ्यं तं वधानाम् तदग्नेरनुमन्यताम् येयं नाभ्योपग्नौ लाजाना स्वपन्ते दीर्घायुरस्तुपतिरेदन्ता ज्ञातयो मम स्वाहा ॐ भूस्वाहा ॐ भुवस्वाहा ॐ भुवस्वाहा ॐ भूर्भुवस्वाहा हरिदे नमः ग्नुस्तः हनुमते नमः ग्नुस्तः सरस्वते नमः ग्नुस्तः अदो देवान्धुनो यतो विष्णोर्विचक्रमे प्रदुर्ग्या सप्तधाम विश्वाः इदं विष्णोर्विचक्रमे त्रेधामि पदं समूढपस्यस्वाः त्रीणि पदाविचक्रमे विष्णुर्गोपादाव्यः ततो धर्माणि धार्यन् स्वाहः विष्णोत्कर्माणि वस्यते यतो हृदानि वस्पदे इन्द्रस्तयज्जुस्सका स्वाहः तद्विष्णोद्यत्परमं पदगं सदा पश्यन्ति सूरयः दिवि वचक्षुराद दग्गस्वाः तद्विप्रासोऽभिपन्यमोदाग्रवागं दृश्यन्ते विष्णोद्यत्परमं पदगस्वाः ॐ भूस्वाहः ॐ भुवस्वाहः ॐ स्वस्वाहः ॐ भुवस्वस्वाहः हरदे नमः ग्नुस्तः हनुमते नमः ग्नुस्तः सरस्वते नमः ग्नुस्तः देवसौधप्रासावे भगवतो नारायणस्तत्रक्पदे पुरुषोत्तमस्य श्रीनिवासस्वामिनः वैवाहिकोद्वाङ्गकर्माङ्गपदेन स्टा अन्तहोमं करिष्ये हरिदे नमन्यस्व हनुमते नमन्यस्व सरस्वते नमन्यस्व देवसौधप्रसुव यदस्य कर्मणोद्वरेण जम्यद्वासो निमाकरो अग्निष्वतिष्ठकृद्विद्वांसरो ध्वंसो धं करोतु स्वाहा अग्नयेषु चक्रतेषु दाहुतीनां कामानागुं समर्थत्रे स्वाहः अग्निः स्वाहः अग्निन्नादाय स्वाहः अग्निन्नपतिः स्वाहः प्रजापतिः स्वाहः इन्द्राय स्वाहः विश्वेद्यो देवेभ्यः स्वाहः सर्वत्रैवानाश्रयं तत्रैवानादिष्ट देवतामुष्वे स्वाहः वास्तुपदे नमो वास्तुपतिः स्वाहः यन्म आत्मानामिन्दुदोभूदग्नि तत्पुनरा अर्जातवेद विचक्षणे स्वाहः चक्रेश्वाः पुनर्घ्यक्तुत्मनेन्द्रो बृहस्पतिः पुनर्वे अश्वानायुं दन्तमुक्षोभ्यस्वाः तिष्ठेभ्यस्वाः वशनिर्भेस्वाः भेष्वृष्टेष्वाः निष्कृत्यैस्वाः दौरार्घेष्वाः देवीभ्यस्वाः तनुभ्यस्वाः वृद्धैस्वाः समृद्धैस्वाः सर्वसमृद्धेस्वाः आश्रामित्याष्टावध
समिदसी तेजोसी तेजमय देशवाह सूर्य सदी में है चक्षुर में पाहिस्वाह सोम सदी में है चित्तम में पाहिस्वाह यम सदी में है मृत्यु में पाहिस्वाह वायुर्दे में है प्राण में पाहिस्वाह ब्रह्मण दे में है बुद्ध में पाहिस्वाह सप्तते अग्नि सप्तश सप्तदाम प्रियाणि सप्त होत्रा ददा द्वाय जंत सप्तयो निर्वा प्रणस्व घृते नस्वाह ऋतदान विद्वा नृष्ठभृदेन ओ नमः मनसा प्रजापति स्वाह अग्नि भुक्त गस्वाह वेद भुक्त गस्वाह जो भुक्त गस्वाह जो भुक्त गस्वाह पृथ्वे भुक्त गस्वाह वोच वनस्पति गंधर्वा रजच भुक्त गस्वाह अग्निर्जेन अग्निर्जेन गस्वाह वेद जेन गस्वाह जो जेन गस्वाह जो जेन गस्वाह पृथ्वे जेन गस्वाह वोच वनस्पति गंधर्वा रजच जेन गस्वाह समन्ता प्रणकृतेन ओ नमः मनसा प्रजापतये स्वाहा पूर्णाहुति उत्तमं जुहोमि पूर्णाहुति वै पूर्णादिः आद्यशेषेन इन्द्राय जुहोमि स्वाहा पूर्णाजुम्नो यत्वा पूर्णाजुमो दस्तमुहूर्तो महान्तान् गृह्णन्तु सुमुहूर्तोऽस्तु अग्निस्तपद वेदस्तपद ज्योतिस्तपद पृथिवेस्तपद ब्रह्माद्यातृप्यन्तान् अनुदेन स्वाह अनुमदेन स्वाह सरस्वतेन स्वाह देवसो धभ्रासावेः पवित्रं पवित्रम् दक्षिणायाम् दक्षिणायाम् पुरुषतयस्तदिवं गच्छदननो सृष्टिमेरये स्वाहा सोद्यन्तां देवा सदनगः सोद्यन्तां देवा सदनम् सोद्यन्तां पित्रो सदनगः सोद्यन्तां पित्रो सदनम् भूतेस्मादे भस्ममालिप्या ललाटे ुगम सन्मयात्रुगम दीर्घायुवाय भलाय सदाय सदमचेत्रुगम आपोहिष्टामयो भुवासानुभोग्य ददातन मयेरणाय चक्षते स्ववसवधमोरधस्तस्य वा जयदेनः उदते रुवमातरः अस्माकं कुमा मम ये चक्षया यजन्मनः आपोजनयताजनः ॐ च मे स्मरस्थ मे यज्ञोपदधेतमत्यात् कार्यनुवाच मनसिद्ध्यर्व विद्वाद्धाव प्रकृतेष्वभावात् करोमि यद्यत् सकलं वर्ष्मेष्टिम् नारायणायेति समर्पयामि सर्वं श्रीश्रीनिवासार्पणमस्तु ब्रह्मादुद्वासयामि सोममुद्वासयामि अग्निमुद्वासयामि आगस्मभगस्य यज्ञेश्वरायामि सुप्रेतः सुप्रसन्ना वरदो भवन्तु
ದಿವ್ಯ ಸನ್ನಿಧಾನದಲ್ಲಿ ನಡೆಯುತ್ತಿರುವಂತಹ ಈ ವಿಶೇಷ ಕಲ್ಯಾಣೋತ್ಸವದ ಅಂಗವಾಗಿ ಇದೀಗ ವೀಕ್ಷಿಸುತ್ತಿದ್ದೀರಿ. ಲಾಜಹೋಮ ಪೂರ್ಣಗೊಂಡಿದೆ ಪೂರ್ಣಾಹುತಿಯೊಂದಿಗೆ. ಪೂರ್ಣಾಹುತಿಯ ಹಂತದಲ್ಲಿ ಶ್ರೀದೇವಿ ಭೂದೇವಿ ಮತ್ತು ಶ್ರೀನಿವಾಸ ದೇವರುಗಳಿಗೆ ಯಜ್ಞದ ಅಂಗಾರದ ಸಮರ್ಪಣೆಯಾಗಿದೆ. ಇದಾದ ನಂತರ ಮುಂದಿನ ಕೈಂಕರ್ಯವಾಗಿ ನಾವು ವೀಕ್ಷಿಸುವುದು ವಾರಣಮಾಯಿರಂ ಕೈಂಕರ್ಯ. ನಾರಾಯಣನೇ ನಮಕ್ಕೇ ಪರೈದರುವಾನ್ ಎನ್ನುತ್ತಾ ಸರ್ವೋತ್ತಮನಾದ ಶ್ರೀಹರಿಯೇ ನಮಗೆ ಆಧಾರಕನಾಗಿ ಧಾರಕನಾಗಿ ಪೋಷಕನಾಗಿದ್ದಾನೆ ಎನ್ನುತ್ತಾ ಆಂಡಾಳ್ ಶ್ರೀಹರಿಯನ್ನೇ ತನ್ನ ಪತಿಯೆಂದು ಭಾವಿಸಿದ್ದಾಳೆ. ಜಗತ್ಪತಿಯಾದ ಪರಮಾತ್ಮನನ್ನೇ ಪತಿಯೆಂದು ಭಾವಿಸಿ ತನ್ನನ್ನು ಗೋಪಿಕೆ ಎನ್ನುವಂತಹ ಭಾವನೆಯಿಂದ ತಾನು ರಚನೆ ಮಾಡಿದಂತಹ ಪದ್ಯಗಳನ್ನು ಪಠಿಸುತ್ತಾ ಈ ಕೈಂಕರ್ಯವನ್ನಿಲ್ಲಿ ನೆರವೇರಿಸಲಾಗುತ್ತೆ. 1000 ಆನೆಗಳಿಂದ ಕೂಡಿಕೊಂಡವನಾಗಿ ಶ್ರೀಕೃಷ್ಣನು ದಿಬ್ಬಣದ ಸಹಿತನಾಗಿ ತನ್ನನ್ನು ಬಂದು ವಿವಾಹವಾದಂತೆ ಕನಸು ಕಾಣುತ್ತಾಳೆ ಆಂಡಾಳ್. ಅದನ್ನೇ ತನ್ನ ಗೆಳತಿಯರೊಂದಿಗೆ ಹಂಚಿಕೊಳ್ಳುತ್ತಾಳೆ. ಅಲ್ಲಿ ಕಟ್ಟಿದ ಪದ್ಯಮಾಲಿಕೆಯಲ್ಲಿ ಯಾವ ರೀತಿಯಲ್ಲಿ ಭಗವಂತ ತನ್ನನ್ನು ವಿವಾಹವಾಗಿದ್ದು ಎನ್ನುವಂತೆ ವಿವಾಹದ ಒಂದೊಂದು ಅಂಗಗಳನ್ನು ಕೈಂಕರ್ಯಗಳನ್ನು ಕೂಡ ವಿವರವಾಗಿ ತಿಳಿಸುತ್ತಾ ಅದರಲ್ಲಿ ರಚಿಸಿರುತ್ತಾಳೆ. ಅಂತಹ ಆ ವಿಶೇಷ ವೈಷ್ಣವ ಸಂಪ್ರದಾಯದ ಮಹಾನ್ ಭಕ್ತೆಯೊಬ್ಬಳ ಸ್ಮರಣೆಯೊಂದಿಗೆ ನಡೆದ ಕೈಂಕರ್ಯ ಮುಗಿದಿದೆ. ಇದೀಗ ಪುಷ್ಪಮಾಲಾ ಪರಿವರ್ತನೆ ಪ್ರಾರಂಭವಾಗಿದೆ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಸುಂದರ ಮಂದಿರ ಗೋವಿಂದ ವಂದೇ ಆನಂದ ತೀರ್ಥ ಪರಾನಂದ ವರದ ಎನ್ನುತ್ತ ಆಚಾರ್ಯ ಮಧ್ವರು ಭಗವಂತನನ್ನು ಕುರಿತು ಈ ವಿಶೇಷವಾದಂತಹ ಗೀತೆಯನ್ನು ರಚನೆ ಮಾಡಿದ್ದಾರೆ. ಆನಂದಮಯನಾದಂತಹ ಮುಕುಂದನು ಅರವಿಂದನಯನಾದಂತಹ ಪರಮಾತ್ಮನು ಇದೋ ಅದೇ ರೀತಿಯಲ್ಲಿ ಪದ್ಮಮುಖಿಯರಾಗಿರತಕ್ಕಂತಹ ಶ್ರೀಭೂದೇವಿಯರೊಂದಿಗೆ ಪುಷ್ಪಮಾಲಾ ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತಿದ್ದಾನೆ. ಹೀಗೆ ತನ್ನ ಇಬ್ಬರು ಸತಿಯರೊಂದಿಗೆ ಈ ಪುಷ್ಪಮಾಲಾ ಪರಿವರ್ತನವನ್ನು ಮಾಡಿಕೊಳ್ಳುತ್ತಿರುವಾಗ ಪರಮಾತ್ಮನಾದಂತಹ ಸ್ವಾಮಿ ಶ್ರೀನಿವಾಸ ಕಳುಹಿಸಿಕೊಡುತ್ತಿರುವ ಈ ಪುಷ್ಪಮಾಲಿಕೆಯನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡುತ್ತಿದ್ದಾರೆ ದೇವಿಯರೂ ಸಹ. ಹೀಗೆ ಶ್ರೀದೇವಿ ಭೂದೇವಿಯರಿಬ್ಬರು ಆನಂದಮಯರಾಗಿ ಸ್ವೀಕರಿಸಿದಂತಹ ಈ ಪುಷ್ಪಮಾಲಿಕೆಯನ್ನು ಮತ್ತೆ ಶ್ರೀನಿವಾಸನಿಗೇನೇ ಸಮರ್ಪಣೆ ಮಾಡುವುದು ಈ ಒಂದು ಕೈಂಕರ್ಯದ ವಿಶೇಷ. ಅಂದರೆ ಯಾವುದೇ ಆತ್ಮವಿರಬಹುದು, ತನ್ನ ಕಟ್ಟಕಡೆಯ ಗಂಭೀರವಾಗಿರತಕ್ಕಂತಹ ಪರಮಾತ್ಮನ ಪಾದ ಸೇರುವುದೇ ಅದಕ್ಕೆ ಅತ್ಯಂತ ಸಾರ್ಥಕವಾದಂತಹ ವಿಷಯ ಎನ್ನುವುದರನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಇದೋ ದರ್ಶಿಸೋಣ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಚಿತ್ರಣ ಮಾಡಿರತಕ್ಕಂತಹ ವರ್ಣಮಯವಾದ ಪದ್ಮಾವತಿ ಪರಿಣಯದ ಈ ಘಟ್ಟವನ್ನು ತಲುಪಿಸುವ ಈ ದಿವ್ಯವಾದಂತಹ ಶಿಲ್ಪಾಕೃತಿಗಳನ್ನು ದರ್ಶಿಸೋಣ. ಪದ್ಮಾವತಿ ಶ್ರೀನಿವಾಸರು ಕಲಿಯುಗದ ಜನರ ಕಲಿಮಲವನ್ನು ತೊಳೆದು ಉದ್ಧಾರ ಮಾಡುವುದಕ್ಕಾಗಿಯೇ ಈ ಕಲ್ಯಾಣೋತ್ಸವವನ್ನು ಪ್ರತಿನಿತ್ಯ ಹೀಗೆ ನಡೆಸಿಕೊಳ್ಳುತ್ತಿದ್ದಾರೆ ಎಂಬುವ ಅನುಸಂಧಾನದೊಂದಿಗೆ ಅವರ ವಿಶೇಷವಾದ ಸೇವಾಭಾಗ್ಯವು ನಮಗೆ ದೊರಕಿದ್ದಕ್ಕೆ ಆ ವೆಂಕಟೇಶ ದೇವರಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನರ್ಪಿಸುತ್ತಾ ಇದೋ ದರ್ಶಿಸೋಣ. ಶ್ರೀಭೂ ಒಡೆಯ ಶ್ರೀನಿವಾಸನಿಗೆ ಅಕ್ಷತಾರೋಪಣ ಕೈಂಕರ್ಯ ಪ್ರಾರಂಭವಾಗುತ್ತಿದೆ. ಹರೇ ಶ್ರೀನಿವಾಸ. ಪಿಡಿಗಿತ ತಲಂಬ್ರಾಲ ಮೆಲ್ಲಿ ಕೂತುರು ಪಿಡಿಗಿತ ತಲಂಬ್ರಾಲ ಮೆಲ್ಲಿ ಕೂತುರು ಕೊಂತ ಪೆಡಮರಳಿ ನವೀನ ತೆಲ್ಲಿ ಕೂತುರು ಪಿಡಿಗಿತ ತಲಂಬ್ರಾಲ ಮೆಲ್ಲಿ ಕೂತುರು ಕೊಂತ ಪೆಡಮರಳಿ ನವೀನ ತೆಲ್ಲಿ ಕೂತುರು ಪೆಂಡಿ ಕೂತುರು ಪೆದ್ದ
ప్రభు పేరు తుచ్చ సిగ్గుబడి పెళ్లి కూతురు పిడిగిత తలంబ్రాల పెళ్లి కూతురు కనక పెడమరలి నవ్వీనే పెళ్లి కూతురు తలంబ్రాల పెళ్లి కూతురు కనక పెడమరలి